ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನೀವು ವಾವ್ ನನ್ನ ಇವತ್ತಿನ ರೆಸಿಪಿಯನ್ನು ಚಪಾತಿಯೊಂದಿಗೆ ಟ್ರೈ ಮಾಡಿದರೆ ಅದರ ಟೇಸ್ಟ್ ಯಾವತ್ತೂ ನೀವು ಮರೆಯೋದಿಲ್ಲ ಸೊ ಬನ್ನಿ ನೋಡೋಣ ಚೆನ್ನ ಮಸಾಲಾ ರೆಸಿಪಿ ಹೇಗೆ ಮಾಡೋದು ಅಂತ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನೊಮ್ಮೆ ನೋಡೋಣ 9ರಿಂದ 10 ತಾಸು ನೆನೆಸಿಟ್ಟ 1 ಕಪ್ ಕಡಲೆ 2 ಟೇಬಲ್ ಸ್ಪೂನ್ ಎಣ್ಣೆ 1 ಟೇಬಲ್ ಸ್ಪೂನ್ ಜೀರಾ 5ರಿಂದ 6 ಪೆಪ್ಪರ್ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿ ಇಟ್ಟ 8 ರಿಂದ 9 ಪೀಸ್ ನಷ್ಟು ಶುಂಠಿ 10 ರಿಂದ 12 ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜ್ ನ ಈರುಳ್ಳಿ 2 ಗ್ರೀನ್ ಚಿಲ್ಲಿ 2 ದೊಡ್ಡ ಗಾತ್ರದ ಟೊಮೆಟೊ 1/2 ಕಪ್ ತೆಂಗಿನಕಾಯಿ ತುರಿ ನೀವು ಬೇಕಾದರೆ ಡ್ರೈ ಕೊಕೊನಟ್ ಇದೆ ಅಲ್ವಾ ಅದನ್ನು ಕೂಡ ಯೂಸ್ ಮಾಡಬಹುದು 1/2 ಟೇಬಲ್ ಸ್ಪೂನ್ ಅರಿಶಿನ ಹುಡಿ 1/2 ಟೇಬಲ್ ಸ್ಪೂನ್ ಗರಂ ಮಸಾಲಾ ಹುಡಿ 1 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ 1/4 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಖಾರ ಬೇಕಾದವರು ಜಾಸ್ತಿ ಕೂಡ ಹಾಕೊಳ್ಳಬಹುದು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಇದು ಹಾಕುವುದರಿಂದ ಟೇಸ್ಟ್ ಡಿಫರೆಂಟ್ ಆಗಿರುತ್ತದೆ ಮೊದಲಿಗೆ ಇವೆಲ್ಲವನ್ನು ಫ್ರೈ ಮಾಡಬೇಕು ಅದಕ್ಕೆ ಒಂದು ಪ್ಯಾನ್ ಗೆ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಜೀರಿಗೆ ಪೆಪ್ಪರ್ ಅನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆದಮೇಲೆ ಈಗ ಜಿಂಜರ್ ಮತ್ತೆ ಗಾರ್ಲಿಕ್ ಅನ್ನು ಹಾಕಿ ಫ್ರೈ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಟ ಈರುಳ್ಳಿಯನ್ನು ಹಾಕಿ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು 5 ನಿಮಿಷ ಫ್ರೈ ಆದಮೇಲೆ ತುರಿದಿಟ್ಟ ತೆಂಗಿನಕಾಯಿಯನ್ನು ಹಾಕಿ 2 ಮಿನಿಟ್ಸ್ ಫ್ರೈ ಮಾಡ್ತಾ ಇರಬೇಕು ಇದರ ಬದಲು ನೀವು ನಾನು ಮೊದಲು ತಿಳಿಸಿದ ಹಾಗೆ ಡ್ರೈ ಕೊಕೊನಟ್ ಯೂಸ್ ಮಾಡಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಬಹುದು ಈಗ ಇದಕ್ಕೆ ಕಟ್ ಮಾಡಿ ಇಟ್ಟ ಟೊಮೆಟೊ ಮತ್ತೆ ಗ್ರೀನ್ ಚಿಲ್ಲಿಯನ್ನು ಹಾಕಿ 2 ಮಿನಿಟ್ಸ್ ಫ್ರೈ ಮಾಡಿ 2 ನಿಮಿಷ ಫ್ರೈ ಮಾಡಿ ಆದಮೇಲೆ ಅರಿಶಿನ ಹುಡಿ ಕೊರಿಯಾಂಡರ್ ಪೌಡರ್ ರೆಡ್ ಚಿಲ್ಲಿ ಪೌಡರ್ ಮತ್ತೆ ಗರಂ ಮಸಾಲಾ ಪೌಡರ್ ಅನ್ನು ಹಾಕಿ 7 ರಿಂದ 8 ನಿಮಿಷ ಫ್ರೈ ಮಾಡಬೇಕು ಫ್ರೈ ಮಾಡಿ ಆದಮೇಲೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ 2 ಮಿನಿಟ್ಸ್ ಫ್ರೈ ಮಾಡಿದರೆ ಸಾಕು ಇದನ್ನ ಫ್ರೈ ಮಾಡಿ ಹಾಕುವುದರಿಂದ ಟೇಸ್ಟ್ ಇನ್ನು ಚೆನ್ನಾಗಿರುತ್ತದೆ 2 ಮಿನಿಟ್ಸ್ ಫ್ರೈ ಆದಮೇಲೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರ್ ಅನ್ನು ತೆಗೆದುಕೊಂಡು ಇದರ ಪೇಸ್ಟ್ ಮಾಡಿ ಮಸಾಲಾ ರೆಡಿ ಆಗಿದೆ ಈಗ ಚೆನ್ನ ಮಸಾಲಾ ಮಾಡಲಿಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ 2 ರಿಂದ 3 ಲವಂಗ 1 ಏಲಕ್ಕಿ 1 ಬೇ ಲೀವ್ಸ್ 1 ಟೀಸ್ಪೂನ್ ಜೀರಿಗೆ ಮೊದಲಿಗೆ ಒಂದು ಕುಕ್ಕರ್ ಅನ್ನು ತೆಗೆದುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಬೇ ಲೀವ್ಸ್ ಅನ್ನು ಈ ರೀತಿ ಕಟ್ ಮಾಡಿ ಹಾಕಿ ಏಲಕ್ಕಿ ಲವಂಗ ಮತ್ತೆ ಜೀರಿಗೆಯನ್ನು ಹಾಕಿ ಒಮ್ಮೆ ಫ್ರೈ ಮಾಡಿ ಫ್ರೈ ಮಾಡಿ ಆದಮೇಲೆ ಮಾಡಿ ಇಟ್ಟ ಮಸಾಲಾ ಪೇಸ್ಟ್ ಅನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಗ್ರೈಂಡ್ ಮಾಡಿದ ಮಿಕ್ಸರ್ ಜಾರ್ ನ ನೀರನ್ನು ಕೂಡ ಹಾಕ್ತಾ ಇದ್ದೇನೆ 1 ಗ್ಲಾಸ್ ನಷ್ಟು ನೀರು ಆಡ್ ಮಾಡಿ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಬೇಯಲು ಬಿಡಿ 5 ನಿಮಿಷ ಆದ ಮೇಲೆ ನೆನೆಸಿಟ್ಟ ಕಡಲೆ ಹಿಟ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕು ನನ್ನ ನೆಕ್ಸ್ಟ್ ಎಲ್ಲಾ ರೆಸಿಪಿಯ ಅಪ್ಡೇಟ್ ಬೇಕಾದರೆ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿ 8 ರಿಂದ 9 ವಿಸಿಲ್ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿ 15 ನಿಮಿಷ ತಣ್ಣಗಾಗಲು ಬಿಡಬೇಕು ನೋಡಿದ್ರಲ್ವಾ ಚೆನ್ನ ಮಸಾಲೆ ಹೇಗೆ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಗಿತ್ತು ಅಂತ ತಿಳಿಸಿ ನನ್ನ ಇವತ್ತಿನ ಪ್ರಶ್ನೆ ಚೆನ್ನ ಮಸಾಲಾ ಮಾಡುವಾಗ ಟೋಟಲ್ ಎಷ್ಟು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಯೂಸ್ ಮಾಡಿದ್ದೆ ಆನ್ಸರ್ ಅನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸುತ್ತೀರಲ್ವಾ ನನ್ನ ಈ ರೆಸಿಪಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸ್ಮೈಲಿಂಗ್